ಚರ್ಚೆಯನ್ನ ಮಾಡಬೇಕು ಈ ವಿಚಾರದಲ್ಲಿ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಮತಾ ಹೆಗಡೆ ಕೂಡ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಮತಾ ವೆಲ್ಕಮ್ ಇನ್ನು ನನ್ನ ಸಹೋ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ ಇಂದ ತೇಜಸ್ವಿ ನರಮೇಶ್ ಕೂಡ ಮೇಡಮ್ ಜಾಯ್ನ್ ಆಗಿದ್ದಾರೆ ಎಕ್ಸ್ ಎಂ ಸಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಶಂಕರ್ ಶೆಟ್ಟಿ ಸರ್ ಇದಾರೆ ರಾಜಕೀಯ ವಿಶ್ಲೇಷಕರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಂದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗಂಗಾಧರ ಮೂರ್ತಿ ಅವರು ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರವಿಕುಮಾರ್ ಸರ್ ಎಂ ಎಲ್ ಸಿ ನಮ್ಮ ಜೊತೆಗೆ ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮನ್ನೇ ಆರಂಭ ಮಾಡ್ಬಿಡ್ತೀನಿ ರವಿಕುಮಾರ್ ಸರ್ ಅಬ್ಕಿ ಬಾರ್ ಚಾರ್ಸೋನ್ಸೋಲ್ಲ ತೀನ್ಸೋ ಪಾರ್ ಆಗ್ತಾ ಇಲ್ಲ ನೋಡೋಣ ಇನ್ನು ಟೈಮ್ ಇದೆ ಆಗುತ್ತೇನೋ ಅಂತ ಬಟ್ ಎನ್ ಡಿ ಎ ನೇತೃತ್ವದ ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸಂಶಯ ಉಳಿದಿಲ್ಲ ಹಾಗಾಗಿ ನಮ್ಮ ಅಲಯನ್ಸ್ ಯಾರ್ಯಾರು ಇದ್ರು ಅದರೆಲ್ಲರ ಪ್ರಯತ್ನದ ಪರಿಣಾಮವಾಗಿ ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಜಿಯವರು ಪ್ರೈಮ್ ಮಿನಿಸ್ಟರ್ ಆಗೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲದೆ ದಾಪುಗಾಲನ್ನು ಇಡ್ತಾ ಇದ್ದೇವೆ ಕಾಂಗ್ರೆಸ್ಸು ಕೂಡ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೇಲೆ ಡಿಪೆಂಡ್ ಇದೆ ಎಸ್ ಅವರು ನಮ್ಮ ಜೊತೆನಲ್ಲಿದ್ದಾರೆ ಪ್ರಿ ಅಲಯನ್ಸ್ ಆಗಿದೆ ನಾವು ಬೆಂಬಲ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಅಲ್ಲಲ್ಲ ಇರ್ತಾರೆ ಇರ್ತಾರೆ ಅಂತ ಹೇಳೋದಕ್ಕೆ ಪ್ರಿಯ ಅಲಯನ್ಸ್ ಆಗಿರೋದು ಪ್ರಿಯ ಅಲಯನ್ಸ್ ಆಗಿರೋದು ಬಹಳ ಕೆಟ್ಟದ್ದು ಅದು ಕುರ್ಚಿ ಆಸೆ ಇದೆಯಲ್ಲ ಅದು ಇನ್ನೂ ವಿಪರೀತವಾಗಿ ಅವರು ನಿರ್ಧಾರ ಮಾಡಿದ ಮೇಲೆ ಆ ಪ್ರಶ್ನೆ ಬರುತ್ತೆ ನೋಡಿ ಆಸೆ ಇಲ್ಲದೆ ಇದ್ರೆ ಅಧಿಕಾರಕ್ಕೆ ಬರೋದಿಲ್ಲ ನೀವು ಆಸೆನೆ ತೋರಿಸ್ಬೇಕಲ್ಲ ಬೇರೆ ದಾರಿನೇ ಇಲ್ಲ ನೀವು ಆಸೆನೆ ತೋರಿಸ್ಬೇಕು ನೀವು ಆಸೆ ಇಲ್ಲದೆ ಇದ್ರೆ ನೀವು ಇಲ್ಲಿ ಕುತ್ಕೊಳ್ತೇನೆ ಇರಲಿಲ್ಲ ನನಗೇನಿಲ್ಲ ಯಾರಿಗೆ ಆಸೆ ಇರೋದ್ರಿಂದ ಮನುಷ್ಯ ಬದುಕ್ತಾನೆ ಆಸೆ ಇರೋದ್ರಿಂದ ಈವನ್ ಈವನ್ ಆಹಾರವನ್ನ ಪಡಿಬೇಕು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಕ್ರಿಮಿಗೂ ಕೂಡ ಇರುತ್ತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರನೇ ಬದುಕೋದು ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಎನ್ ಡಿ ಎ ಗವರ್ಮೆಂಟ್ ಆಗತ್ತೆ ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಕಾಂಗ್ರೆಸ್ ಹಗಲಗನಸ್ ಕಾಣ್ತಾ ಇದೆ ಅಧಿಕಾರಕ್ಕೆ ಇದು ಮಾಡಬೇಕು ಅಂತ ನಿಮಗೆ ಕನ್ವೀನರ್ ಮಾಡ್ತಾ ಇದ್ದೀವಿ ಉಪಪ್ರಧಾನ ಜಟ್ಟಿ ಬಿದ್ರೆ ಉಪ ಪ್ರಧಾನ ಮಂತ್ರಿಗಳನ್ನ ಮಾಡ್ತೀವಿ ನಿಮ್ಮನ್ನ ಕನ್ವೀನರ್ ಮಾಡ್ತೀವಿ ನಿಮಗೆ ಆ ಸ್ಪೆಷಲ್ ಸ್ಟೇಟಸ್ ಕೊಡ್ತೀವಿ ನಿಮಗೆ ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತಿವಿ ಮಹಿಳೆಯರಿಗೆ ಈ ಗ್ಯಾರಂಟಿ ಕೊಡ್ತೀವಿ ಆ ಗ್ಯಾರಂಟಿ ಕೊಡ್ತೀವಿ ಅದೇನು ಆಸೆಗಳನ್ನ ತೋರಿಸ್ತಾರೆ ಜನಕ್ಕೆ ಅಂತ ಹೇಳಿದ್ರೆ ಗ್ಯಾರಂಟಿಗಳ ಮಹಾಪೂರ ಕರ್ನಾಟಕದಲ್ಲಿ ಏನೇನು ಕೆಲಸ ಮಾಡಲಿಲ್ಲ ಏನೇನು ಕೆಲಸ ಮಾಡಲಿಕ್ಕೆ ಡಬಲ್ ಡಿಜಿಟ್ ಡಬಲ್ ಡಿಜಿಟ್ ಪಡಿತೀವಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇಬ್ರು ಕೂಡ ತಮ್ಮ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಈ ಉದಾಹರಣೆಗೆ ಹೇಳ್ತೀನಿ ಬೆಂಗಳೂರು ದೇಶದಲ್ಲಿ ಕೇಂದ್ರ ಸಚಿವ ದೇಶಕ್ಕೂ ಬರ್ತೀನಿ ಇಲ್ಲಿಂದ ಆರಂಭ ಕರ್ನಾಟಕದಲ್ಲಿ ಇದೀವಲ್ಲ ಕರ್ನಾಟಕದಲ್ಲಿ ಕನ್ನಡ ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಸೀಟು ಬೆಂಗಳೂರು ಗ್ರಾಮಾಂತರ ಸೀಟು ಹತ್ತಿರ ಎರಡು ಲಕ್ಷದಲ್ಲಿ ಗೆಲ್ತಾ ಇದ್ದೇವೆ ಮೈಸೂರನ್ನೇ ಉಳಿಸ್ಕೊಳ್ಳಲಿಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಡಬಲ್ ಡಿಜಿಟ್ ತಲುಪಲಿಲ್ಲ ಇಡೀ ದೇಶದಲ್ಲಿ ಇನ್ನೂರ ತೊಂಬತ್ತೈದು ಹೇಳ್ತಾ ಇದ್ರು ಸರ್ಕಾರ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ನಾವು ಸರ್ಕಾರ ಮಾಡ್ತೀವಿ ಅಂತ ನಾವು ಸರ್ಕಾರ ಮಾಡಿದ್ವಿ ಮೆಜಾರಿಟಿ ಇದೆ

ಒಂದು ಒಂದು ಪರ್ಮಿಷನ್ ಇಂದ ಹಿಡಿದು ಫೀಲ್ಡ್ ಅಲ್ಲಿ ಎಲೆಕ್ಷನ್ ಮಾಡ್ದವ್ರಿಗೆ ಗೊತ್ತು ಅಪೋಸಿಷನ್ ಅವರು ಈ ಸಲ ಹೇಗೆ ಎಲೆಕ್ಷನ್ ಮಾಡಿದ್ದಾರೆ ಅಂತ ರವಿಜಿ ಅವರು ಆಸೆ ಇರ್ಬೇಕು ಅವ್ರಿಗೆ ಆಸೆ ಇದೆ ಬಿಜೆಪಿ ಸರ್ಕಾರ ಎನ್ ಸರ್ಕಾರ ಬರ್ಬೇಕು ಅಂತ ಆದರೆ ಆಶಯ ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತಿದೆ ಜನರ ಆಶಯ ಅಪೋಸಿಷನ್ಗೆ ಬಂದಿರತಕ್ಕಂಥದ್ದು ಇಷ್ಟೆಲ್ಲ ಬಿಗಿ ವಾತಾವರಣದಲ್ಲೂ ಕೂಡ ಯಾರೂ ಕೂಡ ಒಂದು ಪ್ರಿಡಿಕ್ಟೇ ಮಾಡಲ್ಲ ಅನ್ನೋ ಥರ ಇಲ್ಲ ದಟ್ ಇಸ್ ಕಾಲ್ಡ್ ಡೆಮೋಕ್ರಸಿ ಅದನ್ನು ಹೇಳ್ತಕ್ಕಂಥದ್ದು ಆಮೇಲೆ ಇದು ಕರ್ನಾಟಕಕ್ಕೆ ಬಂದ ಹಾಗೆ ಇದನ್ನು ಹೇಳ್ತಾ ಇದ್ದೆ ನಾನು ರವಿಜಿಗೆ ಎರಡು ಪ್ರಶ್ನೆ ಕೇಳಬೇಕು ನೀವು ಮೈಸೂರಿನಲ್ಲಿ ಯಾಕಂದ್ರೆ ಅವ್ರು ಸಿ ಎಮ್ದು ಮತ್ತು ಡಿ ಸಿ ಎಮ್ದು ಉಲ್ಲೇಖ ಮಾಡಿದ್ರು ನೀವು ಮೈಸೂರಿನಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರ ನಂಬರ್ ಒನ್ ನಂಬರ್ ಟು ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿಯವ್ರಿಗೆ ಟಿಕೆಟ್ ಕೊಟ್ರ ಹಿಂದೆ ಒಂದು ಸಲ ಗೆದ್ದಿದ್ರಿ ಅಥವಾ ಜೆ ಡಿ ಎಸ್ನವ್ರು ಜೆ ಡಿ ಎಸ್ ಟಿಕೆಟ್ ಮೇಲೆ ನಿಂತು ಗೆಲ್ಲ ಜೆ ಡಿ ಎಸ್ನ ಬಲಾಢ್ಯರ ಮನೆಯ ಒಬ್ಬರು ಕ್ಯಾಂಡಿಡೇಟ್ ಅಂತ ತೊಗೊಂಬಂದು ಬಿ ಜೆ ಪಿ ಟಿಕೆಟ್ ಕೊಟ್ಟು ಸಿಟ್ಟಿಂಗ್ ನೂರು ಸೀಟು ನೂರು ಸಿಟ್ಟಿಂಗ್ ಸೀಟನ್ನು ನೀವು ಚೇಂಜ್ ಮಾಡಬೇಕಾಗಿ ಬಂತು ಸೊ ಕ್ರೆಡಿಟ್ ಯಾರಿಗೆ ಕೊಡ್ತೀರಿ ಮೋದಿಯವರ ಆಕರ್ಷಣೆಗೆ ಕೊಡ್ತೀರಾ ಬಿ ಜೆ ಪಿಯ ಸಂಘಟನೆಗೆ ಕೊಡ್ತೀರಾ ಯಾವುದಕ್ಕೆ ಕೊಡ್ತೀರಾ ಅಂದರೆ ಯು ಫೇಲ್ ಟು ರೀಡ್ ದೇಶದಲ್ಲಿರುವ ವಾತಾವರಣವನ್ನು ಮತ್ತು ಜನತೆಯ ಒಂದು ಬದಲಾವಣೆಯ ಗಾಳಿಯನ್ನ ಗುರುತಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವರು ಒಪ್ಪಿರ್ಲಿಲ್ಲ ಆದ್ರೆ ಇವತ್ತು ಅತ್ಯಂತ ಕಠಿಣವಾದ ವಾತಾವರಣದಲ್ಲಿ ಚುನಾವಣೆ ಇದು ಫೇರ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಲ್ಲ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಲ್ಲ ಇಡೀ ಇಡೀ ಅಪೋಸಿಷನ್ ಲೀಡರ್ ಯಾರೂ ಕೂಡ ಫ್ರೀಯಾಗಿ ಈಗ ನೋಡಿ ಚಾರ್ಜಸ್ ಪ್ರೂವ್ ಆದ್ಮೇಲೆ ನ್ಯಾಯಾಂಗ ವ್ಯವಸ್ಥೆ ಇದೆ ಇದು ಯಾವುದೋ ಒಂದು ಇಬ್ಬರು ಚೀಫ್ ಮಿನಿಸ್ಟರ್ಸ್ ಜೈಲಲ್ಲಿದ್ದಾರೆ ಈಗ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಇದ್ದ ಮೇಲೆ ಯಾರೇ ಒಬ್ಬ ಚೀಫ್ ಮಿನಿಸ್ಟರ್ ಯುಮ್ಯುನಿಟಿ ಅಂತ ಯಾಕೆ ಒಬ್ಬ ಮಿನಿಸ್ಟರು ಡಿಪ್ಲೊಮ್ಯಾಟಿಕ್ ಈ ಕಾನ್ಸ್ಟಿಟ್ಯೂಷನ್ ಯಾಕೆ ಇದನ್ನೆಲ್ಲ ಕೊಟ್ಟಿದೆ ಅಂದ್ರೆ ನಾನು ಕೈ ಕಟ್ಟ ಅಖಾಡದಲ್ಲಿ ನಮ್ಮೆಲ್ಲರ ಕೈಯನ್ನ ಕಟಾಕಿ ಕುಸ್ತಿಯನ್ನ ಮಾಡಿದ್ದಾರೆ ಕೈ ಕಟ್ಟ್ಕಡೆ ಸಂವಿಧಾನವನ್ನ ಅವರು ಬದಲಾವಣೆ ಮಾಡ್ತಾ ಅಂತ ಹೇಳ್ತಾರೆ ಇನ್ನೊಂದ್ ಕಡೆಗೆ ಸಂವಿಧಾನದಲ್ಲಿರೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನ ಅಂಬೇಡ್ಕರ್ಸಿಗಿಂತ ಅವ್ರ ಎಮರ್ಜೆನ್ಸಿಗಿಂತಲೂ ರಕ್ಷಾ ಉಳಿಸಿಕೊಳ್ಳೋಕೆ ಈ ರೀತಿಯಲ್ಲಿ ಬೇಕು ಐ ಆಮ್ ವೆರಿ ಹ್ಯಾಪಿ ಟು ಡಿಬೇಟ್ ಅಬೌಟ್ ಎಮರ್ಜೆನ್ಸಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದಕ್ಕೆ ಆದಂತ ವಿಧಿಯಲ್ಲಿ ಅವಕಾಶ ಇರೋದ್ರಿಂದ ಮತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಶಾ ಕಮಿಷನ್ ಎದುರುಗಡೆ ಸುದೀರ್ಘವಾದ ತನ್ನ ವಾದವನ್ನ ಮಂಡಿಸಿದ್ದಾರೆ ಈ ದೇಶದ ಪ್ರತಿಯೊಬ್ಬ ಪೊಲಿಟಿಕಲ್ ಜೈಲಲ್ಲಿ ಹೇಳುದು ನೋಡಿ

ಯು ಆರ್ ಜಂಪಿಂಗ್ ಫ್ರಮ್ ಮೈ ಕ್ವಶನ್ ನಾನು ಬೆಂಕಿ ಇಡ್ತಾ ಇಲ್ಲ ಹಳೆ ಮೈಸೂರು ಭಾಗದಲ್ಲಿ ನೀವು ಇಲ್ಲದೆ ಇದ್ದಿದ್ರೆ ಅವ್ರ ಸೀಟ್ ಗೆಲ್ಲಕ್ಕೆ ಆಗ್ತಿತ್ತ ಅದು ಬೆಂಕಿ ಇಡೋದು ನಿಮಗೆ ಅನಿಸಬಹುದು ನನಗೆ ಅನಿಸ್ತಾ ಇಲ್ಲ ನಾನು ಕೇಳ್ತಾ ಇದ್ದೀರ ಕರೆಕ್ಟ್ ಪ್ರಶ್ನೆ ಕರೆಕ್ಟ್ ನಾನು ಅಂದ್ರೆ ಒಂದ್ ಲೈನ್ ಆನ್ಸರ್ ಕೊಟ್ಟಿದೀನಿ ಅಥವಾ ಸುದೀರ್ಘವಾಗಿ ಕೊಡಲ ಸುದೀರ್ಘವಾಗೇ ಕೊಡಿ ಸುದೀರ್ಘವಾಗಿ ಅಂದ್ರೆ ನಾವು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೂ ಎರಡೂ ಪಾರ್ಟಿಗಳು ಕಾಂಗ್ರೆಸ್ ವಿರುದ್ಧನೇ ಉಟ್ಕೊಂಡಂತವು ನನ್ನ ಪ್ರಶ್ನೆ ಅದಲ್ಲ ಕಂಪ್ಲೀಟ್ ಮಾಡಕ್ ಬಿಡಿ ಸುದೀರ್ಘ ಕುಡಿ ಅಂದ್ರೆ ಅಲ್ಲಿಂದನೇ ಬರ್ಬೇಕಲ್ಲ ನಾನು ಬೇಡ ಅಂದ್ರೆ ಅದಕ್ಕೆ ನಾನು ಹೇಳ್ತಿರೋದು ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಇಟ್ಸ್ ನ್ಯಾಚುರಲ್ ಅಲಯನ್ಸ್ ಯಾಕೆಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ವಿರುದ್ಧ ಕಾಂಗ್ರೆಸ್ಸಿನ ಪಕ್ಷದ ನಾಯಕರ ವಿರುದ್ಧ ಸೆಟದ ನಿಂತು ಪ್ರತಿಭಟನೆಗಳು ಮಾಡಿ ಹೋರಾಟ ಮಾಡಿ ಬಂದಂತ ಎರಡೂ ಪಾರ್ಟಿಗಳು ಹಾಗಾಗಿ ಇದು ನ್ಯಾಚುರಲ್ ಅಲೈನ್ಸ್ ಕಾರ್ಯಕರ್ತ ಬಗ್ಗೆ ಕಾರ್ಯಕರ್ತರು ಕೂಡ ಮನಸ್ಪೂರಕವಾಗಿ ಕೆಲಸ ಮಾಡಿದ್ದಾರೆ ಅವರು ನಮಕ್ ಕೆಲಸ ಮಾಡಿದ್ರೆ ಒಟ್ಟಿಗೆ ಗೆದ್ದೀವಿ ಹದಿನೇಳು ಕೂಡ ಒಟ್ಟು ಮೈಸೂರು ಭಾಗದಲ್ಲಿ ಇದ್ದರೆ ಪ್ರಪಂಚದಲ್ಲಿ ಮಾತಾಡಲ್ಲ ರೇ ಪ್ರಪಂಚದಲ್ಲಿ ಮಾತಾಡಲ್ಲ ಈಗ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಕೂಡ ದಳ ಮತ್ತೆ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರ ಕರ್ತವ್ಯದಿಂದ ಪರಿಶ್ರಮದಿಂದ ಗೆದ್ದಿದ್ದೇವೆ ಇಷ್ಟೇ ಇದರ ಮೇಲೆ ಮೇಡಮ್ ಒಂದು ಚರ್ಚೆ ಮಾಡ್ತಿದ್ರು ಯದುವೀರರು ಬಿಜೆಪಿ ಅಭ್ಯರ್ಥಿನ ಡಾಕ್ಟರ್ ಮಂಜುನಾಥ್ ಬಿ ಜೆ ಪಿ ಅಭ್ಯರ್ಥಿನ ಇಬ್ಬರು ಬಿ ಜೆ ಪಿ ಅಭ್ಯರ್ಥಿಯಲ್ಲ ಜನ್ ಗೆಲ್ಲುವಂಥ ಮಾನದಂಡ ಇಟ್ಟಾಗ ಜನಪ್ರಿಯತೆ ಇರತಕ್ಕಂಥ ವ್ಯಕ್ತಿಗಳನ್ನು ತಗೊಂಬಂದು ನಿಲ್ಲಿಸೋದು ಎಲ್ಲ ರಾಜಕೀಯ ಪಕ್ಷಗಳ ಉದಾಹರಣೆ ಮಾಡಿ ಒಂದೇ ನಿಮಿಷ ಹಾಗೆ ಬಂದೆ ಒಂದೇ ನಿಮಿಷ ನಿಮ್ಮಲ್ಲಿಗೆ ಬಂದೆ ನಾನು ಮೇಡಮ್ ಅವರು ಎಂ ಪಿ ನಿಂತರು ದೇವೇಗೌಡರ ಮೇಲೆ ಅವತ್ತು ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಇದ್ರಾ ಅವರ ಉದಯ ಟಿ ವಿಯ ಜನಪ್ರಿಯತೆಯಿಂದ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಚುನಾವಣೆ ಗೆದ್ದರು

ಹತ್ತು ವರ್ಷದಲ್ಲಿ ಏನು ಜನಪ್ರಿಯ ಉತ್ತುಂಗದಲ್ಲಿ ಇದ್ದಾಗ ಯಾವ ವ್ಯಕ್ತಿ ಜನಪ್ರಿಯ ಇರ್ತಾನೆ ಅದನ್ನ ಚೂಸ್ ಮಾಡೋದು ಒಬ್ಬ ನಾಯಕನ ಗುಣ ಅವತ್ತು ನಿಮಗೆ ಡಿ ಕೆ ಶಿವಕುಮಾರ್ ಮಾಡಿದ್ರು ಇವತ್ತು ಮೋದಿಯವರು ಅಮಿತ್ ಶಾ ಅವರು ಮಾಡಿದ್ದಾರೆ ಇವೆರಡು ಕ್ಯಾಂಡಿಡೇಟ್ ಆ ಜನಪ್ರಿಯತೆ ಮೇಲೆ ಭಾರತೀಯ ಜನತಾ ಪಾರ್ಟಿಯ ವರ್ಕರ್ಸು ಜೆ ಡಿ ಎಸ್ ವರ್ಕರ್ಸು ಇಬ್ರು ಸೇರಿ ಜೊತೆಗೆ ಮೋದಿ ಅವರ ಅಲೆ ದೇವೇಗೌಡರ ಅಲೆ ಎರಡೂ ಸೇರಿ ಇವರಿಬ್ಬರನ್ನ ಗೆಲ್ಸಿದೆ ಇವತ್ತು ನಿಮಿಷ ಸಿಎಂ ಮಗನ ಸೋಲ್ಸಿದ್ದಾರೆ ಲಾಸ್ಟ್ ಇಯರ್ ಈಗ ಎರಡೂವರೆ ಲಕ್ಷದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ

ಸಹಜವಾಗಿ ನಾವು ಚುನಾವಣೆಯನ್ನ ಗೆಲ್ಲಬೇಕು ಅಂದಾಗ ರಣತಂತ್ರವನ್ನ ರೂಪಿಸ್ತೇವೆ ರಣತಂತ್ರದ ಭಾಗವಾಗಿ ಇದು ಅಷ್ಟೇ ಏನಿಲ್ಲ ಶಂಕರ್ ಶೆಟ್ಟಿ ಸರ್ ಶಂಕರ್ ಶೆಟ್ಟಿ ಈಗ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ಮತ್ತೆ ಹೊರಳ್ತಾ ಇದೀವಿ ಭಾರತ ಅಂತ ಅನಿಸ್ತಾ ಇದೆ ನನಗೆ ಬಟ್ ಈ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇರಲಿಲ್ಲ ಎಲ್ಲರೂ ಅಂದ್ಕೊಂಡಿದ್ರು ಒಂದು ಬಹುಮತದ ಸುಭದ್ರ ಸರ್ಕಾರ ಬರುತ್ತೆ ಅಂತ ಈಗಿರೋ ಪ್ರಶ್ನೆ ಮೋದಿ ಅವರು ಬರ್ತಾರ ವಾಪಸ್ಸು ಅಥವಾ ಇಂಡಿಯಾ ಒಕ್ಕೂಟದ ಏನಾದರೂ ಕೊನೆ ಕ್ಷಣದಲ್ಲಿ ಪವಾಡ ನಡೆದು ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಈ ಪ್ರಶ್ನೆಗೆ ಅನಾಲಿಸ್ ನಾನೇ ಆಗ್ತಂತ ಹೇಳಿ ಅವರೇ ಆಗ್ತಾರೆ ಸಪೋಸ್ ನಂಗೆ ಇಂಡಿವಿಜುವಲ್ ಪಾರ್ಟಿ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದು ಬೀದಿ ಬೀಗಿದ್ದಾರೆ ನಿರೀಕ್ಷಿತ ಗೆಲುವು ಇದು ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಮತಗಳಿಂದ ಮೋದಿ ಅವರು ಜಯ ಸಾಧಿಸಿದ್ದಾರೆ ಮೋದಿಗೆ ಪ್ರಬಲ ಪೈಪೋಟಿಯನ್ನ ಕಾಂಗ್ರೆಸ್ನ ಅಜಯ್ ರಾಯ್ ಕೊಟ್ಟಿದ್ರು ಅಂದ್ರೆ ಆ ಮಾರ್ಜಿನ್ ವಿನ್ನಿಂಗ್ ಮಾರ್ಜಿನ್ ಇತ್ತಲ್ಲ ಅದು ಕೆಳಗೆ ಬಂದಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕೆಳಗೆ ಬಂದಿದೆ ಸೊ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ವಾರಣಾಸಿಯ ಜನ

ಖಂಡಿತವಾಗಿಯೂ ಮೋದಿ ಅವರು ತನ್ನಷ್ಟೇ ಬಿಟ್ಟು ಆಗಲ್ಲ ನಾನೇ ಪ್ರೇಮಿಷ್ಟಾಗ್ತೇನೆ ಅಂತ ಹೇಳಿದ್ರೆ ಯಾರು ಅವರನ್ನು ತಡಿಲಿಕ್ಕೆ ಆಗಲ್ಲ ಈ ಸ್ಟೇಜಲ್ಲಿ ಯಾಕಂದರೆ ಅವ್ರಿಗೆ ಸಫಿಷಿಯೆಂಟ್ ನಂಬರ್ಸ್ ಉಂಟು ಸಪೋರ್ಟ್ಸ್ ಉಂಟು ಈಗ ಟೂ ನೈಂಟಿ ಫೋರ್ ಇಸ್ ವೆರಿ ಮಚ್ ಇನ್ ಅ ಫರ್ ಫಾರ್ಮಿಂಗ್ ದಿ ಗೌರ್ಮೆಂಟ್ ಒಂದೇ ಒಂದು ಅವ್ರಿಗೆ ಯೂಸಲ್ಲ ಅವರ ಡಿಫೀಟ್ ಅಂದರೆ ಅವ್ರದ್ದು ಇಂಡಿವಿಜುವಲ್ ಪಾರ್ಟಿಯಾಗಿ ಎಮರ್ಜ್ ಆಗಿಲ್ಲ ಇಂಡಿವಿಜುವಲ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರಲಿಲ್ಲ ದಟ್ ಇಸ್ ದಿ ಬಿಗ್ಗೆಸ್ಟ್ ಡಿಫೀಟ್ ಫಾರ್ ಎ ಮ್ಯಾಚಲ್ ನೋ ಬಡಿ ಇಸ್ ಎಕ್ಸ್ಪೆಕ್ಟೆಡ್ ಅವ್ರು ಹೇಳ್ತಾರೆ ನಾನು ತ್ರೀ ಸೆವೆಂಟಿ ಅಂತ ಹೇಳ್ತಿದ್ರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದವ್ರು ಹೊರಗಡೆ ಹೇಳಿದ್ರು ಆಯ್ತಾಯ ಚಾರ್ ಸೌ ಬಾರ್ ಹೇಳು ಈಗ ಎರಡು ಫಿಗರ್ ಬಂದಿತ್ತು ಎರಡು ಮೂರು ದಿನದಲ್ಲಿ ಚಾರ್ ಸಾವ್ ಬಾರ್ ಅಂತ ಇವ್ರು ಹೇಳಿದ್ರು ಪಾಪ ನಮ್ಮ ಖರ್ಗೆ ಅವರು ಟೂ ನೈಂಟಿ ಫೈವ್ ಅಂತ ಹೇಳಿ ನಮಗೆ ಫಿಗರ್ ಆಶ್ಚರ್ಯ ಈಗ ನೋಡೋ ಖರ್ಗೆ ಫಿಗರ್ ಹತ್ತಿರ ಇರೋದು ಅವ್ರ ಫಿಗರಿಗೆ ಅವರ ಫಿಗರ್ ಲೆಸ್ ದನ್ ಹಂಡ್ರೆಡ್ ಉಂಟು ಖರ್ಗೆ ಅವರು ಫಿರ್ ಲೆಸ್ ಇರೋದು ಖಾಲಿ ಸಿಕ್ಸ್ಟಿ ಅರ್ಥ ಆಯ್ತಾ ನಮಗೆ ಸಿಕ್ಸ್ ಟು ಥರ್ಟಿ ಫೋರ್ ಅಂದ್ರೆ ಸಿಕ್ಸ್ಟಿ ಸೋ ಮೋದಿಯವರ ಫಿಗರ್ಗಿಂತ ಅಕ್ಯೂರಸಿಯಲ್ಲಿ ಖರ್ಗೆ ಅವರ ಅಕ್ಯೂರೇಜ್ ಕಾಣ್ತಾ ಉಂಟು ಆಯ್ತಾಯ್ತು ಅವ್ರದ್ದು ಒಂದು ನೂರಕ್ಕಿಂತ ಜಾಸ್ತಿ ಡಿಫರೆನ್ಸ್ ಖರ್ಗೆ ಅವ್ರದ್ದು ಖಾಲಿ ಅರವತ್ತು ಡಿಫರೆನ್ಸ್ ಫಿಗರ್ ನಮಗೆ ಅದು ಟೂ ನೈಂಟಿ ಫೈವ್ ಅಂತ ಹೇಳೋ ನಾವೆಲ್ಲ ನಿನ್ನೆ ನಿನ್ನೆ ಅಲ್ಲಿ ಇರುವಾಗ ಬೆಳಿಗ್ಗೆ ಇರೋ ಸಂಜೆ ಎರಡು ಹೊತ್ತಿದ್ದೆ ನಾನು ನಿಮಗೆ ಕರ್ತಾಯಿದ್ದೆ ಆ ಟೂ ನೈಂಟಿ ಫೈಲಿಂದ ಬರ್ತಪ್ಪ ಬಟ್ ಖರ್ಗೆ ಇಸ್ ರೈಟ್ ಆಲ್ಮೋಸ್ಟ್ ಮತ್ತೆ ಏನು ಗೊತ್ತಾ ಈ ಇಲೆಕ್ಷನಲ್ಲಿ ಉಂಟು ಈವನಿಗೆ ನೀವು ಈಗ ಮೇನ್ ಇದಾರೆ ಕಿಂಗ್ ಮೇಕರ್ಸ್ ಅಂತ ಇಬ್ಬರು ನಾವೆಲ್ಲ ಮಾತಾಡ್ತಿದ್ದೇವೆ ಮಧ್ಯಾಹ್ನದಿಂದ ಯಾರು ತೆಲುಗು ದೇಶ ಚಂದ್ರಬಾಬು ನಾಯ್ಡು ಮತ್ತು ಜೆಡಿಎಸ್ ಈವನ್ ಅವ್ರಿಬ್ರು ಹೋದ್ರು ಕೂಡ ಗವರ್ಮೆಂಟ್ ಎನ್ ಡಿ ಆಗ್ತದೆ ಅವ್ರದ್ದು ಯಾಕೆ ಗೊತ್ತಾ ಯಾಕೆ ಅಲ್ಲಿ ಇತರಂತ ಒಂದು ಇಪ್ಪತ್ತು ಜನ ತೋರಿಸ್ತಾ ಇದ್ರಿ ಅದೆಲ್ಲ ಕಡೆಗೆ ಬರುವುದ್ರಿ ಯಾರತ್ರ ಗೌರ್ಮೆಂಟ್ ಮಾಡುವ ಕೆಪಾಸಿಟಿ ಉಂಟು ಆ ಕಡೆನೇ ಬರ್ತಾರೆ ಅದು ಬೇಡ ಇಂಡಿಯಲ್ಲಿ ಇರುವಾಗ ಶಿವಸೇನೆ ಅವನು ಇವನು ಎಲ್ಲ ಓಡಿ ಬರ್ತಾರೆ ಅರ್ಥ ಇರ್ತಾರೆ ಅಂತ ಪ್ರಶ್ನೆ ಬಂದ್ರಿ ಸೊ ಆ ಪ್ರಶ್ನೆನೇ ಉದ್ಭವ ಆಗುದಿಲ್ಲ ಎನ್ ಡಿ ಎ ಗೌರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಐ ವಿಲ್ ಮೇಕ್ ಇಟ್ ಕ್ಲಿಯರ್ ಬಟ್ ಓನ್ಲಿ ಒನ್ ಥಿಂಗ್ ಗೊತ್ತಾ ಮೋದಿ ಅವ್ರದ್ದು ಪಾಪುಲಾರಿಟಿ ಆಸ್ ಕಮ್ ಡೌನ್ ಕಮ್ ಡೌನ್ ಯಾವ್ದು ನನ್ನ ಇಂಡಿವಿಜುವಲ್ ನಾನು ಅವ್ರು ಹೇಳ್ತಾ ಇದ್ದವರು ಇದನ್ನೆಲ್ಲ ಸಿ ನನಗೆ ಆಶ್ಚರ್ಯ ತಾಫಿಗರ್ ಅಯೋಧ್ಯೆ ರಾಮ ಮಂದಿರದ ಮೇಲೆ ನಾವು ಇಲೆಕ್ಷನ್ ಗೆಲ್ತೇವೆ ಅಂತ ಅಯೋಧ್ಯೆಲ್ಲೇ ಸೋತಿಬಿಟ್ರು

ಲಾಸ್ಟ್ ಎಲೆಕ್ಷನ್ ಅಲ್ಲಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಒಂದಿಷ್ಟು ನಾವು ಗಮನಿಸ್ಬೇಕು ಎಸ್ ಪಿ ಬಿ ಎಸ್ ಪಿ ಕಾಂಗ್ರೆಸ್ ಮೈತ್ರಿಗಳು ಮಾಡ್ಕೊಂಡಿದ್ದಂತದ್ದು ಉತ್ತರ ಪ್ರದೇಶದಲ್ಲಿ ಅದು ವರ್ಕ್ಔಟ್ ಆಗಿರ್ಲಿಲ್ಲ ಅದು ಬಿಜೆಪಿಗ್ ಲಾಭ ಆಯ್ತು ಟೂ ತೌಸಂಡ್ ನೈನ್ಟೀನ್ಗ್ ಬಂದಾಗ ಸೇಮ್ ಅದೇ ಇಟ್ಕೊಂಡಿದ್ರು ಬಟ್ ಅವಾಗ ಆಗಿದ್ದೇನು ಅಂತಂದ್ರೆ ತ್ರಿವಳಿ ತಲಾಖ್ನ ಇವರು ತಗದಾಗ್ತಾರೆ ಆ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಮಕ್ಳು ಓಟ್ ಹಾಕಿರುವಂತದ್ದು ಅನೇಕ ನಮಗೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಮುಸ್ಲಿಂ ಗಳು ಈ ಸಲ ಹೋಲ್ಸೇಲ್ ಆಗಿ ಮುಸ್ಲಿಂ ಓಟ್ಸ್ ಗಳೆಲ್ಲ ಒಂದ್ ಸೈಡ್ ಅಲ್ಲಿ ಸಾಲಿಡ್ ಆಗಿ ಓಟ್ ಹಾಕಿರೋದು ಇದೆ